ಟೆಕ್ಸ್ಟ್ ಫೀಚರ್ಸ್ ಅಂದ್ರೆ ಈ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತ ಅಕ್ಷರಗಳಿಗೆ ಸಂಬಂಧಪಟ್ಟಂತ ಸೌಲಭ್ಯಗಳು ಏನಿದೆ ಅಂತ. ಇದರ ಎರಡು ಸೌಲಭ್ಯಗಳಿದೆ, ಒಂದು ಲಾರ್ಜ್ ಟೆಕ್ಸ್ಟ್ ಅಂತ, ಅಂದ್ರೆ ಇರೋ ಟೆಕ್ಸ್ಟ್ ಅನ್ನ ದೊಡ್ಡದಾಗಿ ನಾವು ನೋಡಬಹುದು, ಫಾಂಟ್ ಸೈಜ್ ರೈಸ್ ಮಾಡೋತರ. ಎರಡನೇದು ಬಂದು ನಾವೇನಂದ್ರೆ ಹೈ ಕಾಂಟ್ರಾಸ್ಟ್ ಅಂತ, ಸೊ ಕಾಂಟ್ರಾಸ್ಟ್ ಅನ್ನ ಹೆಚ್ಚು ಮಾಡೋದನ್ನ ನಾವು ನೋಡಬಹುದು ಇದರಲ್ಲಿ. ಸೊ ಅವನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಕಲ್ಕೊಳ್ಳೋಣ. ಈಗ ನಿಮ್ ಮುಂದೆ ಒಂದು ಆಂಡ್ರಾಯ್ಡ್ ಫೋನ್ ಇದೆ, ಈ ಫೋನ್ ಅಲ್ಲಿ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತ ಫೀಚರ್ಸ್ ಎಲ್ಲಿದೆ ಅದನ್ನ ಹೇಗೆ ಓಪನ್ ಮಾಡೋದು ನೋಡೋಣ. ಮೊದಲು ನೀವು ಆಂಡ್ರಾಯ್ಡ್ ಫೋನ್ ಅನ್ನ ಆನ್ ಮಾಡ್ಕೋಬೇಕು. ಸೊ ಆನ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಕ್ರೀನ್ ಅನ್ನ ಓಪನ್ ಮಾಡಿ ನೀವು ನಿಮ್ಮ ಫೋನ್ ಅಲ್ಲಿ ಸೆಟ್ಟಿಂಗ್ಸ್ ಗೆ ಹೋಗ್ಬೇಕು. ನೋಡಿ, ಅದು ಒಂದೊಂದು ಫೋನ್ ಅಲ್ಲಿ ಒಂದೊಂದ್ ಕಡೆ ಇರ್ತದೆ. ಸೆಟ್ಟಿಂಗ್ಸ್ ಹೋಗ್ತಾ ಇಲ್ಲಿ ಇಲ್ಲಿ ನಿಮಗೆ ಫೋನ್ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ. ಈ ಸೆಟ್ಟಿಂಗ್ಸ್ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇದರಲ್ಲಿ ನಿಮಗೆ ಆಕ್ಸೆಸಿಬಿಲಿಟಿ ಅಂತ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಓಕೆ, ಇಲ್ಲಿ ನೀವು ನೋಡಬಹುದು ಇಲ್ಲಿ ಆಕ್ಸೆಸಿಬಿಲಿಟಿ ಇದೆ, ಅದ್ರ ಪಕ್ಕ ಒಂದು ಚಿತ್ರ, ಒಬ್ಬ ಮನುಷ್ಯನ ಚಿತ್ರ ಕೂಡ ಇದೆ. ಸೊ ಈ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಓಪನ್ ಮಾಡ್ತೀನಿ. ಇದರಲ್ಲಿ ನಮ್ಮ ಎಲ್ಲ ಅಸಿಸ್ಟಿವ್ ಟೆಕ್ನಾಲಜಿ ಸಂಬಂಧಪಟ್ಟಂತ ಎಲ್ಲಾ ಸಾಧನಗಳು ಇಲ್ಲಿ ಸಿಗುತ್ತೆ ನಿಮಗೆ. ಈ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಒಂದೊಂದು ಫೋನ್ ಅಲ್ಲಿ ಒಂದೊಂದು ವರ್ಷ ಸ್ವಲ್ಪ ಬೇರೆ ಬೇರೆ ಕಡೆ ಇರ್ಬೋದು, ನೀವು ಅದನ್ನ ಕಂಡುಹಿಡಿಬೇಕು ಎಲ್ಲಿದೆ ಅಂತೇಳಿ. ಅದರ ಹೆಸರು ಮಾತ್ರ ಒಂದೇ ಇರುತ್ತೆ. ಸೊ ಈಗ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಒಳಗಡೆ ಇದ್ದೀನಿ. ಇದರಲ್ಲಿ ಮೊದಲು ನಾವು ಈ ದೃಷ್ಟಿದೋಷ ಇರುವಂತವ್ರಿಗೆ ಏನೇನು ಸೆಟ್ಟಿಂಗ್ಸ್ ಇದೆ ನೋಡೋಣ. ಸೊ ಮೊದಲನೇದು ಲಾರ್ಜ್ ಟೆಕ್ಸ್ಟ್. ನೀವು ಲಾರ್ಜ್ ಟೆಕ್ಸ್ಟ್ ತಗೊಂಡ ತಕ್ಷಣ ಏನಾಗುತ್ತೆ, ಟೆಕ್ಸ್ಟ್ ಎಲ್ಲ ದೊಡ್ಡದಾಗ್ಬಿಡುತ್ತೆ. ಸೊ ಯಾರಿಗೆ ಸ್ವಲ್ಪ ದೃಷ್ಟಿದೋಷ ಇರುತ್ತೋ ಅವರು ದೊಡ್ಡ ದೊಡ್ಡದಾಗಿ ಅಕ್ಷರಗಳನ್ನ ನೋಡ್ಬೋದು. ಏನಿಲ್ಲ, ಈ ಸ್ಲೈಡರ್ ಅನ್ನ ನೀವು ಸೈಡ್ ಗೆ ಕರೆದಿದ್ರೆ ಅದು ಲಾರ್ಜ್ ಟೆಕ್ಸ್ಟ್ ಆಗುತ್ತೆ. ಸೊ ಎರಡನೇ ಫೀಚರ್ ಬಂದು ಹೈ ಕಾಂಟ್ರಾಸ್ಟ್ ಅಂತ. ನೋಡಿ, ಕಾಂಟ್ರಾಸ್ಟ್ ಕಮ್ಮಿ ಆಗ್ತಾ ಇದೆ. ಸೊ ಈ ತರ ಕಲರ್ಸ್ ಎಲ್ಲ ವೇರಿಯೇಷನ್ ಆಗುತ್ತೆ, ಕಾಂಟ್ರಾಸ್ಟ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಎರಡು ಸೆಟ್ಟಿಂಗ್ಸ್ ಟೆಕ್ಸ್ಟ್ ಗೆ ಸಂಬಂಧಪಟ್ಟಂತ ಫೀಚರ್ಸ್.